ಇಲ್ಲಿ ನಾವು ಒಂದು ರಟ್ಟಿನ ಮನುಷ್ಯನ ಕೈಗಳನ್ನು ತಿರುಗಿಸುತ್ತಿದ್ದಾನೆ. ಮುಂಜಾನೆಯ ವ್ಯಾಯಾಮ ಮಾಡಿದಂತೆ ಆತನು ತನ್ನ ಕೈಗಳನ್ನು ಮೇಲೆ ಕೆಳಗೆ ಮಾಡುತ್ತಿದ್ದಾನೆ. ಇದನ್ನು ಮಾಡಲು ನಮ್ಮ ವೆಬ್ಸೈಟ್ದಿಂದ ಪ್ರಿಂಟನ್ನು ಕಾರ್ಡನ್ನು ತೆಗೆದುಕೊಂಡು ಡೌನ್ಲೋಡ್ದಿಂದ ಪ್ರಿಂಟ್ ಮಾಡಿಡಿ. ಟೇಪು, ಕತ್ತರಿ, ಸ್ಟ್ರಾದ ತುಂಡು, ಪೊರಕೆ ಉದ್ದ ಕಡ್ಡಿ, ಸ್ಕೇಲು ಮುಂತಾದವುಗಳು ಬೇಕಾಗುವು. ಇದು ಒಂದು 6 ಸೆಂಟಿಮೀಟರ್ ಅಗಲ ಹಾಗೂ 10 ಸೆಂಟಿಮೀಟರ್ ಉದ್ದವಿರುವ ರಟ್ಟಿನ ಕಾಗದ. ಇದರ ಮೇಲೆ ಚಿತ್ರ ತೆಗೆದಿದೆ. ಮೊದಲು ಮಧ್ಯದ ಗೆರೆಗುಂಟ ಮಡಿಸಿ, ಆಮೇಲೆ ಕೆಳಗಿನ ಗೆರೆಗುಂಟ ಹಾಗೂ ಕೊನೆಯಲ್ಲಿ ಮೇಲಿನ ಗೆರೆಗುಂಟ ಮಡಿಕೆ ಹಾಕಿ. ಈ ಎರಡು ಗೆರೆಗಳು ಹಿಂಬದಿಗೆ ಹೋಗಲಿ. ಕಾರ್ಡದ ಚಲನೆಯನ್ನು ಗಮನಿಸಿ. ಮಡಿಕೆಯ ಮಧ್ಯದಲ್ಲಿ ಕತ್ತರಿಯಿಂದ ಕಚ್ಚು ಹಾಕಿ. ಎಡದ ಬದಿ ಮುಂದೆ ಹಾಗೂ ಬಲಬದಿ ಹಿಂದೆ ಬರಲಿ. ಇನ್ನೊಮ್ಮೆ ಚಲನೆಯನ್ನು ಗಮನಿಸಿ. ಆಕೃತಿಯಲ್ಲಿ ತೋರಿಸಿದಂತೆ ಕೈಗಳನ್ನು ಕತ್ತರಿಸಿ. ಮುಖ ಹಾಗೂ ತಲೆ ಆಕಾರವನ್ನು ಈ ಕಾಗದಕ್ಕೆ ಕೊಡಿ. ಹೆಚ್ಚಿನ ಕಾಗದವನ್ನು ಕತ್ತರಿಸಿ ಬೇರ್ಪಡಿಸಿ. ಇವು ಕಾರ್ಡ್ ಮನುಷ್ಯನ ಕೈಗಳು. ತಲೆ ಭಾಗ ಹಾಗೂ ಮೇಲೆ ಕೆಳಗೆ ಹೋಗುವಂತೆ ಕೈಗಳು ಮೇಲೆ ಕೆಳಗೆ ಹೋಗುವವು. ಇದನ್ನು ಹಿಂಬದಿಗೆ ತಿರುಗಿಸಿ. ಸ್ಟ್ರಾದ ತುಂಡನ್ನು ಕೈಗಳ ನಡುವೆ ಗ್ಲೂದಿಂದ ಅಂಟಿಸಿ. ಎರಡು ಟೇಪ್ಗಳನ್ನು ಹಚ್ಚಿ. ಪೊರಕೆಯ ಕಡ್ಡಿಯನ್ನು ಸ್ಟ್ರಾದ ಒಳಗೆ ಹೋಗಲಿ, ಅದು ಸಡಿಲಾಗಿರಲಿ. ಕಡ್ಡಿಯ ತುದಿಯನ್ನು ತಲೆ ಮೇಲೆ ಹಿಂಬದಿಗೆ ತಂದಾಗ ಟೇಪ್ದಿಂದ ಅಂಟಿಸಿ. ಈ ಎರಡೂ ಕೈಗಳು ಹಿಂದೆ ಕೂಡ ಟೇಪನ್ನು ಹಚ್ಚಿ. ಈಗ ಆಟಿಗೆ ತಯಾರಾಗುವುದು. ಕಾರ್ಡನ್ನು ಒಂದು ಕೈಯಿಂದ ಹಿಡಿದು ಎರಡನೇ ಕೈಯಿಂದ ಪೊರಕೆ ಕಡ್ಡಿಯನ್ನು ಮೇಲೆ ಕೆಳಗೆ ಮಾಡಿದಾಗ ಕಾರ್ಡ್ ಮನುಷ್ಯನು ಕೈಗಳು ಮೇಲೆ ಕೆಳಗೆ ವ್ಯಾಯಾಮ ಮಾಡಿದಂತೆ ಕಾಣುವು. ಈಗ ಇದನ್ನು ಹಿಂಬದಿಗೆ ನೋಡಿ. ಈಗ ಪೊರಕೆ ಕಡ್ಡಿಯನ್ನು ಹಿಂದೆ ಮುಂದೆ ಮಾಡಿದಾಗ ಈ ಕಾರ್ಡ್ ಮನುಷ್ಯ ವ್ಯಾಯಾಮ ಮಾಡುತ್ತಲಿದ್ದಾನೆ. ಇದು ಒಂದು ಬಹು ಸುಲಭವಾದ ಆಟಿಗೆ. ಇಂತಹ ಆಟಿಕೆಗಳನ್ನು ನೀವು ಕಾಣಿಕೆಯೆಂದು ಕೂಡ ಕೊಡಬಹುದು. ಇಲ್ಲಿ ಈ ಶಿಕ್ಷಕಿಯರು ಈ ಆಟಿಕೆಯ ಆನಂದವನ್ನು ಸವಿಯುತ್ತಲಿದ್ದಾರೆ.